ಮಕ್ಕಳೇ, ಈ ದಿನ ನಾವು ಲೇಖನ ಚಿಹ್ನೆಗಳು ಅವುಗಳ ವಿಧಗಳ ಬಗ್ಗೆ ಉದಾಹರಣೆಯ ಮೂಲಕ ತಿಳಿದುಕೊಳ್ಳೋಣ. ಬರವಣಿಗೆಯಲ್ಲಿ ಲೇಖನ ಚಿಹ್ನೆಗಳು ಬಹಳ ಮುಖ್ಯ. ಲೇಖನ ಚಿಹ್ನೆಗಳಿಲ್ಲ ಅಂದರೆ ನಮಗೆ ಯಾವುದೇ ಬರವಣಿಗೆಯೂ ಸಹ ಸ್ಪಷ್ಟವಾಗಿ ಅರ್ಥವಾಗೋದಿಲ್ಲ, ಹಾಗೆಯೇ ಅನೇಕ ತೊಡಕುಗಳಿಗೂ ಕಾರಣವಾಗುತ್ತೆ. ಹಾಗಾಗಿ ನಾವು ಲೇಖನ ಚಿಹ್ನೆಗಳ ಬಗ್ಗೆ ಗಮನವನ್ನು ಕೊಡಬೇಕು. ಎಲ್ಲೆಲ್ಲಿ ಯಾವ್ಯಾವ ಲೇಖನ ಚಿಹ್ನೆಗಳನ್ನು ಬಳಸಬೇಕು ಎಂಬುದನ್ನು ಉದಾಹರಣೆಯ ಸಮೇತ ತಿಳಿದುಕೊಳ್ಳೋಣ. ಹಾಗಾದರೆ ಲೇಖನ ಚಿಹ್ನೆಗಳು ಅಂದರೆ ಏನು? ಸಾಮಾನ್ಯವಾಗಿ ಬರವಣಿಗೆಯಲ್ಲಿ ಸ್ಪಷ್ಟಾರ್ಥ ಸೂಚಿತ ಭಾವಗಳನ್ನು ತಿಳಿಸುವುದಕ್ಕಾಗಿ ಉಚಿತ ಸ್ಥಳದಲ್ಲಿ ಅಂದರೆ ಸೂಕ್ತವಾದಂತಹ ಸ್ಥಳದಲ್ಲಿ ಬಳಸುವ ಲಿಖಿತ ಸಂಕೇತಗಳನ್ನು ಲೇಖನ ಚಿಹ್ನೆಗಳು ಎನ್ನುವರು. ಲೇಖನ ಚಿಹ್ನೆಗಳನ್ನು ನಾವು ಹೀಗೂ ಸಹ ಹೇಳ್ಬೋದು: ನಾವು ಬರೆದ ವಿಚಾರಗಳು ಓದುಗರಿಗೆ ಸ್ಪಷ್ಟವಾಗಿ ಅರ್ಥವಾಗಲೆಂದು ಅಲ್ಲಲ್ಲಿ ಉಪಯೋಗಿಸುವ ಚಿಹ್ನೆಗಳನ್ನು ಲೇಖನ ಚಿಹ್ನೆಗಳು ಎನ್ನುವರು. ಹಾಗಾದರೆ ಲೇಖನ ಚಿಹ್ನೆಗಳನ್ನು ಯಾವುದಕ್ಕಾಗಿ ಬಳಸಬೇಕು? ನಾವು ಬರೆದಂತಹ ವಿಚಾರಗಳು ಓದುಗರಿಗೆ ಅರ್ಥವಾಗಬೇಕು ಅಂದರೆ ಸೂಕ್ತವಾದಂತಹ ಸ್ಥಳಗಳಲ್ಲಿ ನಾವು ಲೇಖನ ಚಿಹ್ನೆಗಳನ್ನು ಬಳಸಬೇಕು. ಹಾಗಾದರೆ ಲೇಖನ ಚಿಹ್ನೆಯ ವಿಧಗಳು ಯಾವುವು ಅನ್ನೋದನ್ನ ತಿಳಿದುಕೊಳ್ಳೋಣ. ಮೊದಲನೆಯದು ಪೂರ್ಣವಿರಾಮ ಚಿಹ್ನೆ, ಎರಡನೆಯದು ಅರ್ಧವಿರಾಮ ಚಿಹ್ನೆ, ಮೂರನೆಯದು ಅಲ್ಪವಿರಾಮ ಚಿಹ್ನೆ, ನಾಲ್ಕು ಪ್ರಶ್ನಾರ್ಥಕ ಚಿಹ್ನೆ, ಐದನೆಯದು ಭಾವಸೂಚಕ ಚಿಹ್ನೆ, ಆರು ವಿವರಣಾತ್ಮಕ ಚಿಹ್ನೆ, ಏಳನೆಯದು ಉದ್ಧರಣ ಚಿಹ್ನೆ, ಎಂಟು ವಾಕ್ಯವೇಷ್ಟನ ಚಿಹ್ನೆ, ಒಂಬತ್ತು ಆವರಣ ಚಿಹ್ನೆ, ಹತ್ತನೆಯದು ಸಮಾನಾರ್ಥಕ ಚಿಹ್ನೆ. ಈ ದಿನ ಮೊದಲ ನಾಲ್ಕು ಲೇಖನ ಚಿಹ್ನೆಗಳ ಬಗ್ಗೆ ಉದಾಹರಣೆಯ ಮೂಲಕ ತಿಳಿದುಕೊಳ್ಳೋಣ. ಮೊದಲನೆಯದು ಪೂರ್ಣವಿರಾಮ ಚಿಹ್ನೆ. ಈ ಪೂರ್ಣವಿರಾಮ ಚಿಹ್ನೆಯನ್ನು ಎಲ್ಲಿ ಬಳಸಬೇಕು? ಒಂದು ಪೂರ್ಣ ಕ್ರಿಯೆಯಿಂದ ಕೂಡಿದ ವಾಕ್ಯದ ಕೊನೆಯಲ್ಲಿ ಪೂರ್ಣವಿರಾಮ ಚಿಹ್ನೆಯನ್ನು ಬಳಸಬೇಕು. ಉದಾಹರಣೆಗೆ, ಮಕ್ಕಳು ಶಾಲೆಗೆ ಸರಿಯಾದ ಸಮಯಕ್ಕೆ ಬರಬೇಕು, ರಾಮನು ಗಿಡವನ್ನು ನೆಟ್ಟನು. ಈ ಎರಡೂ ವಾಕ್ಯಗಳನ್ನು ಗಮನಿಸಿದಾಗ ಒಂದು ಕ್ರಿಯೆಯು ಪೂರ್ಣವಾಗಿದೆ ಎಂದು ತಿಳಿಯುತ್ತೆ ಅಲ್ವಾ ಮಕ್ಕಳೇ? ಹಾಗೆ ಈ ಎರಡೂ ವಾಕ್ಯದಲ್ಲಿನ ಕ್ರಿಯಾಪದಗಳು ಯಾವ್ಯಾವು? ಬರಬೇಕು ಹಾಗೂ ನೆಟ್ಟನು ಅಲ್ವಾ. ಈ ಬರಬೇಕು ಹಾಗೂ ನೆಟ್ಟನು ಈ ಕ್ರಿಯಾಪದ ಆದ ನಂತರ ವಾಕ್ಯದ ಕೊನೆಯಲ್ಲಿ ಬಳಸಿದಂತಹ ಚಿಹ್ನೆಗೆ ನಾವು ಪೂರ್ಣ ವಿರಾಮ ಚಿಹ್ನೆ ಅಂತ ಹೇಳ್ತೇವೆ. ಈ ರೀತಿಯಾಗಿ ನಾವು ಒಂದು ಕ್ರಿಯೆಯು ಪೂರ್ಣವಾಗಿ ಆದ ನಂತರ ವಾಕ್ಯದ ಕೊನೆಯಲ್ಲಿ ಪೂರ್ಣ ವಿರಾಮ ಚಿಹ್ನೆಯನ್ನು ಬಳಸಬೇಕು. ಎರಡನೆಯದು ಅರ್ಧವಿರಾಮ ಚಿಹ್ನೆ. ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಅಂದರೆ ಜೊತೆಯಾಗಿದ್ದಾಗ, ಉಪವಾಕ್ಯಗಳು ಮುಗಿದಾಗಲೆಲ್ಲ, ಎಷ್ಟು ಉಪವಾಕ್ಯ ಇರುತ್ತೋ ಅಷ್ಟು ಉಪವಾಕ್ಯ ಮುಗಿದ ಆದ ನಂತರ ಬಳಸಬೇಕಾದಂತಹ ಚಿಹ್ನೆಯೇ ಅರ್ಧವಿರಾಮ ಚಿಹ್ನೆ. ಉದಾಹರಣೆಗೆ, ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಈ ಒಂದು ವಾಕ್ಯದಲ್ಲಿ ತಾವು ಕಡಿಮೆ ಮಾತನಾಡಿದ್ದೀರಿ ಎಂಬುದು ಉಪವಾಕ್ಯ, ಹೆಚ್ಚು ಕೆಲಸ ಮಾಡಿದ್ದೀರಿ ಎಂಬುದು ಪ್ರಧಾನ ವಾಕ್ಯ. ಆದ್ದರಿಂದ ತಾವು ಕಡಿಮೆ ಮಾತನಾಡಿದ್ದೀರಿ ಈ ಉಪವಾಕ್ಯ ಆದ ನಂತರ ಬಳಸಿದಂತಹ ಚಿಹ್ನೆ ಇದೆಯಲ್ಲ, ಅದಕ್ಕೆ ಅರ್ಧವಿರಾಮ ಚಿಹ್ನೆ ಅಂತ ಹೇಳ್ತೇವೆ. ಎರಡನೆಯ ಉದಾಹರಣೆ, ಅವನು ಕಾಶಿ ರಾಮೇಶ್ವರಕ್ಕೆ ಹೋಗಿ ಬಂದನು, ಆದರೂ ಕೆಟ್ಟ ಬುದ್ಧಿಯನ್ನು ಬಿಡಲಿಲ್ಲ. ಈ ವಾಕ್ಯದಲ್ಲಿ ಅವನು ಕಾಶಿ ರಾಮೇಶ್ವರಕ್ಕೆ ಹೋಗಿ ಬಂದನು ಎಂಬುದು ಉಪವಾಕ್ಯ, ಆದರೂ ಕೆಟ್ಟ ಬುದ್ಧಿಯನ್ನು ಬಿಡಲಿಲ್ಲ ಎಂಬುದು ಪ್ರಧಾನ ವಾಕ್ಯ. ಅವನು ಕಾಶಿ ರಾಮೇಶ್ವರಕ್ಕೆ ಹೋಗಿ ಬಂದನು, ಈ ಉಪವಾಕ್ಯದ ಮುಂದೆ ಬಳಸಿದಂತಹ ಚಿಹ್ನೆಯೇ ಅರ್ಧವಿರಾಮ ಚಿಹ್ನೆ. ಈ ರೀತಿಯಾಗಿ
ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಅಥವಾ ಜೊತೆಯಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಬಳಸುವಂತಹ ಚಿಹ್ನೆಗೆ ಅರ್ಧವಿರಾಮ ಚಿಹ್ನೆ ಅಂತ ಹೇಳ್ತೇವೆ ನಂತರ ಅಲ್ಪವಿರಾಮ ಚಿಹ್ನೆ ಸಂಬೋಧನೆಯ ಮುಂದೆ ಹಾಗೂ ಕರ್ತೃ ಕರ್ಮ ಕ್ರಿಯಾಪದಗಳಿಗೆ ಬೇರೆ ಬೇರೆ ವಿಶೇಷಣಗಳು ಬಂದಾಗ ಕೊನೆಯ ವಿಶೇಷಣವನ್ನು ಬಿಟ್ಟು ಉಳಿದವುಗಳ ಮುಂದೆ ಅಲ್ಪವಿರಾಮ ಚಿಹ್ನೆಯನ್ನು ಬಳಸಬೇಕು ಉದಾಹರಣೆಗೆ ಸಂಬೋಧನೆಯ ಮುಂದೆ ಯಾವ ರೀತಿಯಾಗಿ ಅಲ್ಪವಿರಾಮವನ್ನು ಬಳಸಬೇಕು ಅನ್ನೋದನ್ನ ನೋಡೋಣ ಅಣ್ಣ ಇತ್ತ ಬನ್ನಿ ಮಕ್ಕಳೇ ಬನ್ನಿರಿ ಈ ಎರಡು ವಾಕ್ಯದಲ್ಲಿ ಅಣ್ಣ ಮಕ್ಕಳೇ ಈ ಎರಡು ಪದಗಳು ಸಂಬೋಧನೆಗಳಾಗ್ತವೆ ಆದ್ದರಿಂದ ಈ ಎರಡು ಪದಗಳ ಮುಂದೆ ಬಳಸಿದಂತಹ ಚಿಹ್ನೆಯೇ ಅಲ್ಪವಿರಾಮ ಚಿಹ್ನೆ ಕರ್ತೃ ಕರ್ಮ ಕ್ರಿಯಾಪದಗಳಿಗೆ ಅನೇಕ ವಿಶೇಷಣಗಳಿದ್ದಾಗ ಯಾವ ರೀತಿಯಾಗಿ ಅಲ್ಪವಿರಾಮ ಚಿಹ್ನೆಯನ್ನು ಬಳಸಬೇಕು ಎಂಬುದನ್ನು ನೋಡೋಣ ಮೊದಲನೆಯದು ಶೂರನೂ ಉದಾರಿಯೂ ಪ್ರಜಾರಂಜಕನೂ ಆದ ರಾಜನಾಗಿದ್ದನು ಈ ವಾಕ್ಯದಲ್ಲಿ ರಾಜ ಎಂಬುದು ಕರ್ತೃ ಕರ್ತೃವಿನ ವಿಶೇಷಣಗಳು ಶೂರನೂ ಉದಾರಿಯೂ ಪ್ರಜಾರಂಜಕನೂ ಈಗಾಗಲೇ ನೋಡಿದಂತೆಯೇ ಕರ್ತೃಕರ್ಮ ಕ್ರಿಯಾಪದಗಳಿಗೆ ಅನೇಕ ವಿಶೇಷಣಗಳಿದ್ದಾಗ ಕೊನೆಯ ವಿಶೇಷಣವನ್ನು ಬಿಟ್ಟು ಉಳಿದಂತಹ ವಿಶೇಷಣಗಳ ಮುಂದೆ ನಾವು ಅಲ್ಪವಿರಾಮ ಚಿಹ್ನೆಯನ್ನು ಬಳಸಬೇಕು ಅಲ್ವಾ ಆದ್ದರಿಂದ ಇಲ್ಲಿ ಶೂರನೂ ಉದಾರಿಯೂ ಈ ವಿಶೇಷಣಗಳ ಮುಂದೆ ಅಲ್ಪವಿರಾಮ ಚಿಹ್ನೆಯನ್ನು ಬಳಸಿದ್ದೇವೆ ಆದರೆ ಪ್ರಜಾರಂಜಕ ಈ ವಿಶೇಷಣದ ಮುಂದೆ ಅಲ್ಪವಿರಾಮ ಚಿಹ್ನೆಯನ್ನು ಬಳಸಿಲ್ಲ ಆತನು ದೊಡ್ಡದು ಭಾರವುಳ್ಳದ್ದು ಉಪಯುಕ್ತವಾದ ಕಲ್ಲನ್ನು ಎತ್ತಿ ತಂದನು ಇಲ್ಲಿ ಕಲ್ಲನ್ನು ಎಂಬುದು ಕರ್ಮಪದ ಅನ್ನು ಎಂಬ ಪ್ರತ್ಯಯ ನೋಡಿದರೆ ಕಲ್ಲನ್ನು ಎಂಬುದು ಕರ್ಮಪದ ಎಂಬುದು ತಿಳಿಯುತ್ತೆ ಅಲ್ವಾ ಕಲ್ಲನ್ನು ಇದರ ವಿಶೇಷಣಗಳು ದೊಡ್ಡದು ಭಾರವುಳ್ಳದ್ದು ಹಾಗೂ ಉಪಯುಕ್ತವಾದುದು ಇಲ್ಲಿ ದೊಡ್ಡದು ಭಾರವುಳ್ಳದ್ದು ಈ ವಿಶೇಷಣಗಳ ಮುಂದೆ ಅಲ್ಪವಿರಾಮ ಚಿಹ್ನೆಯನ್ನು ಬಳಸಿದ್ದೇವೆ ಆದರೆ ಉಪಯುಕ್ತವಾದ ಈ ವಿಶೇಷಣದ ಮುಂದೆ ಅಲ್ಪವಿರಾಮ ಚಿಹ್ನೆಯನ್ನು ಬಳಸಿಲ್ಲ ನಂತರ ಆತನ ಬರವಣಿಗೆ ನೋಡಲು ಅಂದವಾಗಿಯೂ ಸ್ಫುಟವಾಗಿಯೂ ಮನಮೋಹಕವಾಗಿಯೂ ಅಚ್ಚುಕಟ್ಟಾಗಿಯೂ ಕಾಣುತ್ತದೆ ಈ ಒಂದು ವಾಕ್ಯದಲ್ಲಿ ಕಾಣುತ್ತದೆ ಎಂಬುದು ಕ್ರಿಯಾಪದ ಈ ಕ್ರಿಯಾಪದದ ವಿಶೇಷಣಗಳೆಂದರೆ ಅಂದವಾಗಿಯೂ ಸ್ಫುಟವಾಗಿಯೂ ಮನಮೋಹಕವಾಗಿಯೂ ಹಾಗೂ ಅಚ್ಚುಕಟ್ಟಾಗಿಯೂ ಇವೆಲ್ಲವೂ ಕೂಡ ಕ್ರಿಯಾಪದ ವಿಶೇಷಣಗಳು ಈ ರೀತಿಯಾಗಿ ನಾವು ಕರ್ತೃ ಕರ್ಮ ಕ್ರಿಯಾಪದಗಳಿಗೆ ಅನೇಕ ವಿಶೇಷಣಗಳಿದ್ದಾಗ ಕೊನೆಯ ವಿಶೇಷಣವನ್ನು ಬಿಟ್ಟು ಉಳಿದಂತಹ ವಿಶೇಷಣಗಳ ಮುಂದೆ ಅಲ್ಪವಿರಾಮ ಚಿಹ್ನೆಯನ್ನು ಬಳಸ್ತೇವೆ ನಂತರ ಒಂದೇ ಕ್ರಿಯೆಗೆ ಅನೇಕ ಕರ್ತೃಗಳಿದ್ದಾಗ ನಾವು ಅಲ್ಪವಿರಾಮ ಚಿಹ್ನೆಯನ್ನು ಬಳಸ್ತೇವೆ ಉದಾಹರಣೆಗೆ ಜಾತ್ರೆಯಲ್ಲಿ ಮಕ್ಕಳು ಸ್ತ್ರೀಯರು ತರುಣರು ಮುದುಕರು ಬಹುಸಂಖ್ಯೆಯಲ್ಲಿ ಸೇರಿದ್ದರು ಒಂದೇ ಕ್ರಿಯೆಗೆ ಅನೇಕ ಕರ್ಮ ಪದಗಳಿದ್ದಾಗಲೂ ಸಹ ನಾವು ಅಲ್ಪವಿರಾಮ ಚಿಹ್ನೆಯನ್ನು ಬಳಸ್ತೇವೆ ಉದಾಹರಣೆಗೆ ಹಸಿದ ಆತನು ರೊಟ್ಟಿಯನ್ನು ಅನ್ನವನ್ನು 10 ಬಾಳೆಯ ಹಣ್ಣುಗಳನ್ನು ತಿಂದನು ಇಲ್ಲಿ ತಿಂದನು ಎಂಬುದು ಕ್ರಿಯಾಪದವಾದರೆ ಈ ಕ್ರಿಯಾಪದದ ಕರ್ಮಪದಗಳೆಂದರೆ ರೊಟ್ಟಿಯನ್ನು ಅನ್ನವನ್ನು 10 ಬಾಳೆಯ ಹಣ್ಣುಗಳನ್ನು ಇವು ಕರ್ಮಪದಗಳಾಗ್ತವೆ ಈ ರೀತಿಯಾಗಿ ಒಂದೇ ಕ್ರಿಯೆಗೆ ಅನೇಕ ಕರ್ಮಪದಗಳಿದ್ದಾಗ ನಾವು ಅಲ್ಪವಿರಾಮ ಚಿಹ್ನೆಯನ್ನು ಬಳಸ್ತೇವೆ ಪ್ರಶ್ನಾರ್ಥಕ ಚಿಹ್ನೆ ಪ್ರಶ್ನೆಗಳನ್ನು ಕೇಳುವ ಸಂದರ್ಭದಲ್ಲಿ ಪದ ಅಥವಾ ವಾಕ್ಯದ ಅಂತ್ಯದಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು
ಬಳಸಬೇಕು. ಉದಾಹರಣೆಗೆ ಏಕೆ, ಯಾವುವು, ನಿನಗೆ ಇದು ಬೇಕೆ, ನೀನು ಎಷ್ಟು ಹೊತ್ತಿನವರೆಗೆ ಓದುತ್ತೀಯೇ. ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳುವ ಸಂದರ್ಭದಲ್ಲಿ ಪದ ಅಥವಾ ವಾಕ್ಯದ ಅಂತ್ಯದಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸಬೇಕು.